ಅಣ್ಣ ಅವನು ಈಗ ತಾನೇ ಬಸ್ ಹತ್ತವನೆ ಮಾವಯ್ಯ ಭಯ ಬೀಳ್ಸಿ ಅಂತ ಮಾತ್ರ ಹೇಳಿರೋದು ನೀವು ಅವನ್ನ ಎತ್ತು ಬಿಡಿ ಇದು ಎರಡೂರ್ ಜಗಳದಾಗಿರ್ಬೇಕು Thank you.
ಹೊಡೆಸಿದ್ ಯಾರು ಗೊತ್ತಾ? ನೀವೇ ತಾನೆ. ನಿಮ್ಮ ಬೆರಳಲ್ಲಾಡ್ದೆ ಅವನ್ ಬಾಡಿಲಿ ಯಾವ ಪಾರ್ಟ್ಸು ಅಲ್ಲಾಡಲ್ಲ ಅಂತ ನನಗೆ ಗೊತ್ತು. ಅವನ್ ನನ್ನ ಮೇಲೆ ಟ್ರೈ ಮಾಡಿದಾನೆ ಅಂತಂದ್ರೆ ಅವನ್ ನಿಂದೆ ಬೆತ್ತದ ಮೇಸ್ಟ್ರು ನೀವಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೆತ್ತದ ಮೇಸ್ಟ್ರ ಬಗ್ಗೆ ಇಷ್ಟೆಲ್ಲ ಗೊತ್ತಿತ್ತು. ಭತ್ತ ಬೆಳೆಯೋ ಆಸೆನ? ಭೂಮಿನ ಬಿಟ್ಟು ಹೋಗಕ್ಕೆ ನಿನ್ನ ರೇಟ್ ಎಷ್ಟು? ನಿಮ್ಮ ಮಗಳ ಮೇಲೆ ನಿಮ್ಗಿರೋ ಪ್ರೀತಿಗೆ ರೇಟ್ ಎಷ್ಟೋ ಅದೇ ರೇಟ್. ನನ್ನ ಮಗಳ ತರ ನಿನ್ನ ಮಾತಿಗೆ ಮರಳಾಗವನಲ್ಲ ನಾನು. ನನ್ನ ಮಗಳು ನಿನ್ನ ಕೊಡಕ್ಕೆ ಇಷ್ಟ ಅಲ್ಲ. ಅದಕ್ಕೆ ಮುಂಚೆ ನೀನ್ ನನಗೆ ಇಷ್ಟನೇ ಆಗಿಲ್ಲ. ಮತ್ತೆ ಅವನಿಗೆ ಇಷ್ಟ ಅದ ಸರ್? ಹೇಳಿದ್ರೆ ಕೇಳಲ್ವಾ? ಮಚ್ಗೆ ಬಗ್ಲಿಲ್ಲ, ಇನ್ನು ಮಾತಿಗೆ ಬಗ್ತೀನ. ನೀವೇ ಟ್ರೈ ಮಾಡಿದ್ರಲ್ಲ ಕ್ರೇಶ್. ನಾನು ಹೊಡೆಸಿದ ವಿಷಯ ಹೇಳಿ ಭೂಮಿಗೆ ಹತ್ರ ಆಗಕ್ಕೆ ನೋಡ್ಬೇಡ ಸರ್. ಆಗ್ಲಿಂದ ನಾನು ಹೊಡಿಸ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಆದ್ರೆ ಹೊಡೆದಿದ್ದು ನಾನಲ್ವಾ ಸರ್? ನಿನ್ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಮ್ ತಂದೆನೇ ಕ್ರಿಶ್. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಭೂಮಿ. ಇಲ್ಲ ಕ್ರಿಶ್, ಇಲ್ಲಿಗೆ ಸಾಕು, ನೀನು ಹೊರಟ್ಬಿಡು ಪ್ಲೀಸ್. ನಾನು ಪಕ್ಕದಲ್ಲಿರ್ತೀನ ಅನ್ನೋ ಧೈರ್ಯದ ಮೇಲೆ ತಾನೆ ನೀನ್ ಇಲ್ಲಿಗೆ ಬಂದಿದ್ದು. ನಾನು ಹೋಗದೆ ಆದ್ರೆ ಆ ಧೈರ್ಯನ ನಿಜ ಮಾಡೋಗ್ತೀನಿ. ನೀನ್ ಯಾರನ್ನ ಎಷ್ಟೇ ಬದಲಾಯಿಸಿದ್ರು ಇಲ್ಲಿ ಯಾರು ಬದಲಾಗಲ್ಲ ಕ್ರಿಶ್. ಅಕಸ್ಮಾತ್ ನಮ್ ತಂದೆ ಬದಲಾದ್ರು ಅವ್ರಿಗೆ ನೀನು ಇಷ್ಟ ಆಗಲ್ಲ. ಅದೇ ತಾನೆ ನಮಗೂ ಬೇಕಾಗಿರೋದು, ನಿಮ್ ತಂದೆ ಬದಲಾಗ್ಬೇಕು. ಆದ್ರೆ ನಾನು ಅವ್ರಿಗೆ ಇಷ್ಟ ಆಗ್ಬಾರ್ದು. ನೀನ್ ಹೇಳಿದಲ್ಲ ಇಷ್ಟ ಆಗ್ಬಿಟ್ರೆ ಜಪ್ಪಯ್ಯ ಅಂದ್ರು ಬಿಡಲ್ಲ ಅಂತ. ಅಕಸ್ಮಾತ್ ಇಷ್ಟ ಆಗ್ಬಿಟ್ಟೆ ಅಂತ ಇಟ್ಕೋ. ಅಯ್ಯೋಯ್ಯೋ, ನಿನ್ನ ಫ್ರೆಂಡ್ ಆಮೇಲೆ ನನ್ ಮರ್ಡರ್ ಮಾಡ್ಬಿಡ್ತಾಳೆ.